ನಮಸ್ಕಾರ. ಕೆಲವೊಂದು ಸಲ ತುಂಬ ಹಸಿವಾಗ್ತಾ ಇರುತ್ತೆ, ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋಣ ಅಂದ್ಕೊಂಡ್ರೆ ಅದು 20 ನಿಮಿಷಕ್ಕೆ ಕಡಿಮೆ ಯಾರೂ ತಂದುಕೊಡಲ್ಲ. ಆದರೆ ನಳಿನಿ ಕ್ವಿಜಿನ್ ಕಾರ್ಟಲ್ಲಿರೋ ಈ ರೆಸಿಪಿ 10 ನಿಮಿಷ ಸಾಕು ಇದು ಮಾಡೋಕ್ಕೆ. ಮಾಡೋಣವಾ? ಅದಕ್ಕೆ ಒಂದೆರಡು ಟೊಮ್ಯಾಟೊ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳೋದು ಅಷ್ಟೇ, ಪ್ಯೂರಿ ಮಾಡಿ ತೆಗೆದಿಟ್ಕೊಳ್ಳೋದು. ಆಮೇಲೆ ಇನ್ನೊಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿಕಾಯಿ ಹೋಳಾರು ಹಾಕ್ಬೋದು ಅಥವಾ ತುರಿಯಾದರೂ ಹಾಕ್ಬೋದು. ಆಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಶುಂಠಿ ಎಲ್ಲ ಹಾಕಿ ತರಿತರಿಯಾಗಿ ರುಬ್ಬಿ ತೆಗೆದಿಟ್ಕೊಳ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹೆಚ್ಚಿದ ಈರುಳ್ಳಿ. ಒಗ್ಗರಣೆಗೆ ಒಂದು 1/4 ಥರದ ಬಾಂಡ್ಲಿ ಇಟ್ಬಿಟ್ಟು 1/2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಅರಿಶಿನ ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ, ಬಣ್ಣ ಮತ್ತು ರುಚಿ ಎರಡೂ ಬರುತ್ತೆ ಅಂತ. ಈರುಳ್ಳಿ ಹಾಕಿ ಬಾಡಿಸಿ, ರುಬ್ಕೊಂಡಿರೋ ತೆಂಗಿನ ತುರಿ ಇದೆಯಲ್ಲ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು. ಆಮೇಲೆ ಆ ರುಬ್ಬಿರೋ ಟೊಮೆಟೊ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಟೊಮೆಟೊ ಬೇಯೋದು ಸ್ವಲ್ಪ ನಿಧಾನ, ಆದರೆ ನೀರು ಹಾಕಿಬಿಡಿ, ಹಾಗೆ ಕೈ ಆಡ್ತಾ ಇದ್ದರೆ ಅದು ಹಾಗೆ ಬೇಯುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಇದು ಪೇಪರ್ ಅವಲಕ್ಕಿ ಅಂತ, ತೆಳು ಅವಲಕ್ಕಿ, ನೈಲಾನ್ ಅವಲಕ್ಕಿ, ಇದನ್ನು ತೊಳೆಯೋಕ್ಕಾಗಲ್ಲ, ಬಿಸಿಲಲ್ಲಿಟ್ಟು ಡಬ್ಬಿಲಿ ಹಾಕ್ಕೊಳ್ಳೋದಷ್ಟೇ. ಇದನ್ನು ನಾನು 2-3 ಮುಷ್ಟಿಯಷ್ಟು ಹಾಕಿದ್ದೀನಿ, ಒಂದಿಬ್ಬರಿಗೆ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೀವು ನಿಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಟ್ಟೆ ಕಲಿಸ್ತಾ ಇದ್ದೀನಿ ನಾನಿದು, ಆ ಬಾಂಡ್ಲಿ ಬಿಸಿಲೇ ಚೆನ್ನಾಗಾಗತ್ತೆ ಇದು. ಆಮೇಲೆ ಹಸಿ ಕೊತ್ತಂಬರಿ ಸೊಪ್ಪು ಮೇಲಿಂದ ಉದುರಿಸಿ, ಸ್ವಲ್ಪ ತೆಂಗಿನ ತುರಿ, ಬೇಕಾದ್ರೆ ಮೇಲಿಂದ ಒಂಚೂರು ಸಕ್ಕರೆ ಹಾಕ್ಕೋಬೋದು. ಎಲ್ಲ ಹಾಕಿ ಕಲಿಸ್ಬಿಟ್ಟು ಬೇಗ ಬೇಗ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂದುಬಿಟ್ರೆ ಹಸುವಿಗೆ ಒಂದು ಒಳ್ಳೆ ಊಟ ತಿಂಡಿ ಏನು ಬೇಕಾದ್ರೂ ಅಂದ್ಕೋಬೋದು. ಮಾಡ್ತೀರಲ್ವಾ? ಹೋಗಿ ಬರಲಾ? ನಮಸ್ಕಾರ.